ಇದೇನಮ್ಮ ಅನ್ಯಾಯ? ಎಲ್ಲರೂ ತಾರತಮ್ಯ ಮಾಡ್ತಾರೆ, ಮನುಷ್ಯರು ಬಣ್ಣ ಬದಲಾಯಿಸ್ತಾರೆ ಅನ್ಕೊಂಡೆ, ಸ್ವಾಮಿಗಳು ಹಾಗೇನಾ? ಈಗೇನಾಯ್ತು? ಅಲ್ಲ ಅಮ್ಮ, ಆ ಕಣ್ಕಟ್ ಸ್ವಾಮಿಗಳ ಹತ್ರ ಹೋಗಿದ್ದು ನಾವು, ಸಮಸ್ಯೆ ಹೇಳಿದ್ದು ನಾವು, ಅವರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ನಾವು. ಆದ್ರೆ ಒಳ್ಳೇದ್ ಹೇಳೋದ್ ಮಾತ್ರ ಬೆಳ್ಳಿ ಹತ್ರನಾ? ಅದೇನ್ ಒಳ್ಳೇದಿದೆಯೋ ಅದನ್ನ ಅವರು ನಮ್ಮ ಹತ್ರನ ಹೇಳ್ಬೋದಿತ್ತಲ್ವಾ? ಇದೆಲ್ಲ ಒಂದ್ ದೊಡ್ಡ ಸಮಸ್ಯೆನಾ ಶರ್ಮಿಳಾ? ಏನು ಬೇಡ, ಸನ್ಯಾಸಿನಿ ತರ ಇರ್ತೀನಿ ಅಂತ ಡಿಸೈಡ್ ಮಾಡಿದ್ಯಾ ನೋಡು, ಅದಕ್ಕೆ ನಿನಗೆ ಇದೆಲ್ಲ ಸಮಸ್ಯೆ ಅನ್ಸಲ್ಲ. ನನ್ನ ಜೀವನ, ಮನೆ, ಮಕ್ಕಳು ಅಂತ ನಿನ್ಗೇನಾದ್ರೂ ಇದ್ದಿದ್ರೆ ಏನ್ ಮಾಡ್ಬೇಕಾಗಿತ್ತು, ಇಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತಿತ್ತು. ನೀನ್ ನನಗ್ ಸಪೋರ್ಟ್ ಮಾಡ್ತೀಯ ಅಂತ ನಿನ್ ಹತ್ರ ಏನಾದ್ರು ಹೇಳ್ಕೊಂಡ್ರೆ ನೀನ್ ನನ್ನನ್ನೇ ವಿಲ್ಲನ್ ಆಗಿ ನೋಡ್ತೀಯ. ನನ್ ಕಷ್ಟ ನನ್ ಯಾರ ಹತ್ರ ಹೇಳಿ? ಈಗ ಮಗು ಹೇರ್ತಿರೋದ್ ಯಾರು? ನಾನು ಅಲ್ಲ, ನೀನು ಅಲ್ಲ, ಬೆಳ್ಳಿ. ಅಂದ್ಮೇಲೆ ಬೆಳ್ಳಿಗ್ ಸಂಬಂಧಪಟ್ಟಿರೋ ವಿಷಯನ ನಿನ್ ಹತ್ರ ಹೇಳಿದ್ರೆ ಏನ್ ಪ್ರಯೋಜನ? ಅದಕ್ಕೆ ಮುತ್ತು ಹತ್ರ, ಷಣ್ಮುಗನ್ ಹತ್ರ ಹೇಳಿರ್ತಾರೆ. ಮುತ್ತು ನನ್ ಹತ್ರ ಬಂದು ಹೇಳೇ ಹೇಳ್ತಾನೆ, ಆಗ ಕೇಳಿ ಸಂತೋಷ ಪಡ್ತೀಯಂತೆ. ಅಲ್ಲಿ ತನಕ ಸ್ವಲ್ಪ ಸಮಾಧಾನವಾಗಿರು. ಇರ್ತೀನಿ, ಆದ್ರೆ ಒಂದ್ ವಿಷಯ ತಲೆಗೆ ಹಾಕೋಮ್ಮ, ನಿನ್ ಸೊಸೆ ಮಾಡಿದ್ದು ತಪ್ಪು. ಮಗು ಸತ್ತೋಗಿದೆ ಅಂತ ನಾಟಕ ಮಾಡು ಅಂದ್ರೆ ದೊಡ್ಡ ರಾದ ಅಂತ ಮಾಡಿದ್ಲು. ಮೊದ್ಲೇ ಎಷ್ಟೊಂದ್ ಸಮಸ್ಯೆ ಇದೆ, ನಾಟಕ ಮಾಡಿದ್ರೆ ಮಾಯನಾತ್ಮ ಈ ಭೂಮಿ ಬಿಟ್ಟು ಹೋಗಿರೋದು. ಇನ್ನು ಈ ಮನೆಯಲ್ಲಿ ಯಾರ್ಯಾರಿಗೆ ಏನೇನ್ ಅಪಾಯ ಕಾದಿದ್ಯೋ ಗೊತ್ತಿಲ್ಲ. ನೀನ್ ಹೇಳಿ ಸರಿಯಾಗಿ ಇದೆ ಮುತ್ತು. ಬೆಳ್ಳಿ ಗುಣ ಆಗ್ಬೇಕು ಅಂದ್ರೆ ಪೂಜೆ, ಹೋಮ ಇದೆಲ್ಲ ಸರಿ ಬರಲ್ಲ, ಸೈಕಾಟ್ರಿಸ್ಟ್ ಹತ್ರನೇ ಕರ್ಕೊಂಡು ಹೋಗ್ಬೇಕು. ನೀನ್ ಗೆಸ್ ಮಾಡಿದ್ದು, ಸ್ವಾಮೀಜಿ ಎಕ್ಸಿಕ್ಯೂಟ್ ಮಾಡಿದ್ದು ಎಲ್ಲ ಸರಿಯಾಗಿ ಇತ್ತು. ಆದ್ರೆ ಏನ್ ಮಾಡೋದು, ಮಗು ವಿಚಾರದಲ್ಲಿ ಸುಳ್ಳು ಹೇಳೋದಕ್ಕೆ ಬೆಳ್ಳಿ ಒಪ್ಕೊಳ್ಳಿಲ್ಲ. ಈ ಮಾಯ ಬರೋದು, ಮಗುನ ಕೊಲ್ಲೋದು, ಇದೆಲ್ಲ ಬೆಳ್ಳಿ ಊಹೆ. ಇದ್ಯಾವುದು ಸತ್ಯ ಅಲ್ಲ. ಇದು ಸತ್ಯ ಅಲ್ಲ ಅನ್ನೋದು ಬೆಳ್ಳಿಗೆ ಆದಷ್ಟು ಬೇಗ ಗೊತ್ತಾಗ್ಬೇಕು. ಹೇಗ್ ತಿಳಿಸೋದು ಮುತ್ತು? ಮನ್ಸಿನ ಮಾತು ಮನ್ಸಿಗೆ ಗೊತ್ತಾದ್ರೆ ಎಲ್ಲ ಗೊಂದಲನು ದೂರ ಆಗುತ್ತೆ. ಈ ಮನೇಲಿ ಏನೇ ನಡೀತಿದ್ಯೋ ಅದನ್ನೆಲ್ಲ ಮಾಯನೆ ಮಾಡ್ತಿರೋದು ಅಂತ ಬೆಳ್ಳಿ ಅನ್ಕೋತಾ ಇದ್ದಾಳೆ. ಅದೇ ಇಲ್ಲಿ ತಪ್ಪಾಗ್ತಿರೋದು. ಹೌದು ಮುತ್ತು, ಯಾರಾದ್ರೂ ಬಂದ್ರೆ ಮಾಯನೆ ಕಳಿಸಿರೋದು ಅಂತ ಹೇಳ್ತಾಳೆ. ಈಗ ನಾವು ಮಾಡ್ಬೇಕಾಗಿರೋದಂದ್ರೆ ಮಾಯನ ಆತ್ಮ ಇಲ್ಲ, ಇದೆಲ್ಲ ನೀನು ಊಹೆ ಅಂತ ಬೆಳ್ಳಿಗೆ ಅರ್ಥ ಮಾಡಿಸ್ಬೇಕು. ನಾವೇನಾದ್ರೂ ಸರಿ ಮಾಡಕ್ ಹೋಗಿ ಇನ್ನಷ್ಟು ಎಡವರ್ಟ್ ಮಾಡ್ಕೊಂಡ್ರೆ ಹೇಗೆ ಮುತ್ತು? ನೀನ್ ಹೇಳದ್ ಸರಿನೇ. ಅದಕ್ಕೆ ನಾವು ಸೈಕಾಟ್ರಿಸ್ಟ್ ಹತ್ರ ಹೋಗೋದು ಒಳ್ಳೇದು. ಸೈಕಾಟ್ರಿಸ್ಟ್? ಮೊದಲು ಸೈಕಾಟ್ರಿಸ್ಟ್ ಹತ್ರ ಹೋಗೋಣ, ಪ್ರಾಬ್ಲಮ್ ಎಲ್ಲ ಹೇಳ್ಕೊಳೋಣ, ಅವರೇ ಒಂದು ದಾರಿ ತೋರಿಸ್ತಾರೆ. ಸರಿ ಮುತ್ತು, ಹಾಗಾದ್ರೆ ತಡ ಮಾಡೋದ್ ಬೇಡ. ಮುತ್ತು, ಏನೋ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ಯಲ್ಲ, ಒಳ್ಳೆ ಸುದ್ದಿನ ಇಲ್ಲ ಹೆದರ್ಕೊಳ್ಳೋ ಸುದ್ದಿನ? ಒಳ್ಳೆ ಸುದ್ದಿನ ಚಿಕ್ಕಮ್ಮ, ಆದ್ರೆ ಅದನ್ನ ನಾವು ಸರಿ ಮಾಡ್ಕೊಂಡ್ರೆ ಮಾತ್ರ. ಸರಿ ಮಾಡ್ಕೊಳ್ಳದ? ಹೌದು ಚಿಕ್ಕಮ್ಮ, ಮಾಯನಾತ್ಮ ಈ ಮನೇಲಿದೆ ಅಂತ ಅನ್ಕೊಂಡಿದ್ವಲ್ಲ, ಅದು ಸುಳ್ಳು. ಎಲ್ಲ ನಮ್ಮ ಊಹೆ ಅಷ್ಟೇ. ಊಹೆನಾ? ಅಂದ್ರೆ ನಾವು ಕಣ್ಕಟ್ ಸ್ವಾಮೀಜಿ ಹತ್ರ ಹೋಗಿದ್ದು, ಅವರು ಮಾಯನಾತ್ಮ ಇದೆ ಅಂತ ಹೇಳಿದ್ದು, ಬೆಳ್ಳಿಗ್ ಅಬೋಷನ್ ಆಗಿದೆ ಅನ್ನೋ ತರ ನಾಟ್ಕಾಡಿ ಅಂತ ಹೇಳಿದ್ದು, ಇದೆಲ್ಲ ಬೆಳ್ಳಿನ ಗುಣ ಮಾಡೋದಿಕ್ಕೆ? ಬೆಳ್ಳಿನ ಗುಣ ಮಾಡಕ್ಕ? ಹೌದು, ಬೆಳ್ಳಿ ತನ್ನಷ್ಟಕ್ಕೆ ತಾನೆ. ಮಾಯನಾತ್ಮ ವಾಪಸ್ ಬಂದಿದೆ, ತನ್ನ ಮಗುನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಿದೆ ಅಂತ ಊಹೆ ಮಾಡಿಕೊಂಡು ಕೊರಗೋದಕ್ಕೆ ಶುರು ಮಾಡಿದ್ಲು. ಇದು ಮಾನಸಿಕ ಕಾಯಿಲೆನ? ಹೌದಮ್ಮ, ಬೆಳ್ಳಿ ತನಗ್ ತಾನೆ ಏನೇನೋ ಊಹಿಸಿಕೊಂಡು ಭಯಪಟ್ಟು ಈಗ ಆಗೋಗಿದ್ದಾಳೆ. ಮಗುಗೇನಾದ್ರೂ ಆಗುತ್ತೋ, ನನಗೇನಾದ್ರೂ ಆಗುತ್ತೋ, ಈ ಮನೆಗೇನಾದ್ರು ಆಗುತ್ತೋ ಅಂತ ಹೆದರಿಕೆಯಲ್ಲಿ ಈ ತರ ಆಗಿದೆ. ಇದು ಮಾನಸಿಕ ರೋಗನೇ. ಇಷ್ಟು ದಿನ ನಾವು ಬೇರೆ ರೀತಿನೇ ಯೋಚನೆ ಮಾಡಿದ್ವಿ. ಬೆಳ್ಳಿ ಮಾಯನಾತ್ಮ ವಾಪಸ್ ಬಂದಿದೆ ಅಂತ ಯಾಕೆ ಅನ್ಕೊಂಡಿದ್ದಾಳೆ ಅಂತ ಗೊತ್ತಿಲ್ಲ. ಆದ್ರೆ ಅವಳು ಆ ಭಯದಿಂದ ಯಾಕೆ ಆಚೆ ಬರ್ತಿಲ್ಲ ಅಂತ ತಿಳ್ಕೋಬೇಕು. ಆ ಸ್ವಾಮಿಗಳು ನಮಗ್ ಸಹಾಯ ಮಾಡ್ತಿದ್ದಾರೆ ಅಂತ ಗೊತ್ತಿತ್ತು, ಆದ್ರೆ ಬೆಳ್ಳಿ ಗುಣ ಆಗೋದಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಮಾತ್ರ ಗೊತ್ತಿರ್ಲಿಲ್ಲ. ಅವ್ರ ಧೈರ್ಯಕ್ಕೆ, ಬುದ್ಧಿವಂತಿಕೆಗೆ ನಾವು ಮೆಚ್ಕೊಳ್ಳೇಬೇಕು. ನಾವೀಗ ಬೆಳ್ಳಿಗೆ ಹಿಂಸೆ ಕೊಡೋದಕ್ಕಾಗಲ್ಲ, ಸೈಕಿಯಾಟ್ರಿಸ್ಟ್ ಹತ್ರ ಹೋಗೋಣ. ಸೈಕಾಟ್ರಿಸ್ಟ್? ಅವರಿಂದ ಬೆಳ್ಳಿ ಗುಣ ಆಗ್ತಾಳ? ಚಿಕ್ಕಮ್ಮ, ಸ್ವಾಮಿಗಳು ಅವ್ರ ಪ್ರಯತ್ನ ಅವ್ರು ಪಟ್ಟರು, ಆದ್ರೆ ಫಲ ಸಿಗ್ಲಿಲ್ಲ. ಹಾಗಂತ ನಾವು ಸುಮ್ಮನೆ ಕುರಿದಕ್ಕಾಗಲ್ಲ ಅಲ್ವಾ, ಅದಕ್ಕೆ ಸೈಕಿಯಾಟ್ರಿಸ್ಟ್ ಹತ್ರ ಹೋಗೋಣ. ಅಮ್ಮ, ಮುತ್ತು ಹೇಳೋದ್ ಸರಿನೇ, ನಾವು ಬೆಳ್ಳಿನ ಈ ರೀತಿ ನೋಡಕ್ ಆಗಲ್ಲಮ್ಮ, ಎಲ್ಲ ಒಗ್ಗಟ್ಟಾಗೊಂದು ತೀರ್ಮಾನಕ್ಕೆ ಬರಲೇಬೇಕು. ಬೆಳ್ಳಿನ ಮಗುನ ಕಾಪಾಡ್ಕೋಬೇಕು ಅಂದ್ರೆ ನಾವೊಂದು ದೃಢವಾದ ನಿರ್ಧಾರ ತಗೊಳ್ಳೇಬೇಕು ಚಿಕ್ಕಮ್ಮ. ಸರಿ ಮುತ್ತು, ನೀನ್ ತಗೊಂಡಿರೋ ನಿರ್ಧಾರ ಸರಿಯಾಗಿದೆ. ಏನಾಯ್ತು,
ಯಾಕೆಲ್ಲ ಹೀಗೆ ನಿಂತ್ಕೊಂಡಿದ್ದೀರಾ? ನಾವು ಬೆಳ್ಳಿನ ಸೈಕಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾ ಇದೀವಿ. ಈ ವಿಚಾರ ಬೆಳ್ಳಿಗೆ ಹೇಳಿದ್ಲೆ ಇಲ್ಲಿ ಬೇಜಾರು ಮಾಡ್ಕೋತಾಳೋ ಅನ್ನೋ ಚಿಂತೆ. ಒಬ್ರಿಗೆ ನಿನ್ ಮಾನಸಿಕ ಸ್ಥಿತಿ ಸರಿ ಇಲ್ಲ, ನಿನ್ನ ಸೈಕಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಿದೀವಿ ಅಂತ ಹೇಳಿದ್ರೆ ಬೇಜಾರಾಗೇ ಆಗುತ್ತೆ. ಈಗಾಗಲೇ ಬೆಳ್ಳಿ ಸಾಕಷ್ಟು ವಿಚಾರದ ಬಗ್ಗೆ ಯೋಚನೆ ಮಾಡಿ ಕುಗ್ಗ ಹೋಗಿದ್ದಾಳೆ. ಈಗ ಈ ವಿಷಯನ ಹೇಳಿ ಅವಳನ್ನ ಇನ್ನಷ್ಟು ಕುಗ್ಗ ಹಾಗೆ ಮಾಡಬೇಡ. ಆದ್ರೆ ಏನು ಹೇಳಾಗೆ ಇಲ್ವಲ್ಲ, ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ಮೇಲೆ ಗೊತ್ತಾದ್ರೆ ಅವಳು ದ್ರೋಹ ಮಾಡ್ತಿದೀವಿ ಅಂತ ಅನ್ಕೊಳ್ಳಲ್ವಾ ಅವಳು? ಅಮ್ಮ, ನಾವು ಬೆಳ್ಳಿಗೆ ಒಳ್ಳೇದ್ ಮಾಡೋ ಪ್ರಯತ್ನದಲ್ಲಿದ್ದೀವಿ, ಇಲ್ಲಿ ದ್ರೋಹ ಎಲ್ಲಿಂದ ಬಂತು? ಬೆಳ್ಳಿ ಈಗ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಅಲ್ಲಿಲ್ಲ. ಗರ್ಭಿಣಿ ಹೆಣ್ಮಕ್ಳ ಮನಸ್ಸು ಮಕ್ಕಳ ಮನಸ್ಸಿನ ತರ ಇರುತ್ತೆ. ನಾವೀಗ ಅವಳಿಗೆ ಹೆಚ್ಚಿನ ಒತ್ತಡ ಕೊಟ್ಟು ಹಿಂಸೆ ಕೊಡೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಬೆಳ್ಳಿ ರೀಕವರ್ ಆದ್ರೆ ಅವಳಿಗೆ ಅರ್ಥ ಆಗತ್ತೆ. ಇದ್ರ ಹಿಂಸೆ ಏನಿದೆ? ನಿನ್ ಎಲ್ಲಾ ಹೇಳಿದ್ರು ಅರ್ಥ ಆಗ್ತಿಲ್ಲ. ಏನು ತಿಳಿದೇ ಇರೋ ಬೆಳ್ಳಿಗೆ ಹೇಗೆ ಅರ್ಥ ಮಾಡಿಸೋದು ಹೇಳು? ಮಾಯ ಅನ್ನೋ ಆತ್ಮ ಈ ಭೂಮಿ ಮೇಲೆ ಇಲ್ಲ, ನೀನು ಈ ಪ್ರಪಂಚದಲ್ಲಿದೆಯಾ? ನಿನ್ನ ಮಗುನ ನೀನು ಹುಷಾರಾಗಿ ನೋಡ್ಕೊ ಅಂತ ಹೇಳೋರು ಯಾರು? ತಿಳ್ಸೋಣ ಚಿಕ್ಕಮ್ಮ, ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ಎಂತ ಕಷ್ಟನು ಗೆಲ್ಲಬಹುದು. ನಾನೊಂದು ವಿಷಯ ಹೇಳ್ತೀನಿ, ಹಾಗ್ ಮಾಡಿದ್ರೆ ಬೆಳ್ಳಿ ಅದಕ್ಕೆ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿರೋದು ಸೈಕಿಯಾಟ್ರಿಸ್ಟ್ ಹತ್ರ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಏನ್ ಮಾಡ್ಬೇಕು ಐಶು? ಪ್ರೆಗ್ನೆಂಟ್ ಲೇಡಿನ ಚೆಕಪ್ ಗೆ ಅಂತ ಕರ್ಕೊಂಡು ಹೋಗಲ್ವಾ, ಹಾಗೆ ನಾವು ಬೆಳ್ಳಿ ಅದಕ್ಕೇನ್ ಕರ್ಕೊಂಡು ಹೋದ್ರೆ ಅವ್ರಿಗೆ ಯಾವ ಡೌಟು ಬರಲ್ಲ. ಹೌದು, ಬೆಳ್ಳಿಯಲ್ಲಿ ರೂಮ್ ಅಲ್ಲಿ ತರಣ. ಸರಿ, ನಾನು ಹೋಗಿ ಸಮಾಧಾನ ಮಾಡಿ ಕರ್ಕೊಂಡ್ ಬರ್ತೇನೆ. ಐಶು, ಬೆಳ್ಳಿ ರೂಮಲ್ಲಿ ಇಲ್ಲ. ಅಯ್ಯೋ, ರೂಮ್ ಅಲ್ಲೇ ಇದ್ರಣ್ಣ. ಅಲ್ಲಿಲ್ಲ ಐಶು. ಹಾಗಾದ್ರೆ ಎಲ್ಲೋದ್ಲು ಬೆಳ್ಳಿ? ಹೋಗ್ ನೋಡಿ. ಬೆಳ್ಳಿ, 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 ಅತ್ತಿಗೆ, ಬೆಳ್ಳಿ, 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 ಅತ್ತಿಗೆ. ಬೆಳ್ಳಿ ಹೇಳ್ದೆ ಎಲ್ಲಿಗೂ ಹೋಗೋಳಲ್ಲ, ಮತ್ ಎಲ್ಲಿಗೆ ಹೋದ್ಲು ಅಂತ? ಎಲ್ಲಿಗೆ ಹೋದ್ಲು ಮುತ್ತು? ಇವಳು ಇಂಥ ಪರಿಸ್ಥಿತಿಯಲ್ಲಿ ನಾವು ಅವ್ಳು ಚೆನ್ನಾಗಿ ನೋಡ್ಕೋಬೇಕಿತ್ತು. ಎಲ್ಲಿಗೆ ಹೋದ್ಲು ಗೊತ್ತಾಗ್ತಿಲ್ವಲ್ಲ. ಮುತ್ತು, ಬೆಳ್ಳಿ ಎಲ್ಲೂ ಕಾಣ್ತಿಲ್ಲ, ಎಲ್ಲ ಕಡೆ ಹುಡುಕ್ತೆ. ಎಲ್ಲೂ ಕಾಣ್ತಿಲ್ಲ. ರೂಮ್ ಅಲ್ಲಿ, ಅಡ್ಗೆ ಮನೇಲಿ ಎಲ್ಲೂ ಇಲ್ಲ ಅಣ್ಣ. ಮನೆ ಹಿಂದೆನೂ ಇಲ್ಲ ಅಣ್ಣ. ಮನೆ ಸುತ್ತನೂ ಇಲ್ಲಮ್ಮ. ಅಣ್ಣ ಅಣ್ಣ, ಬೆಳ್ಳಿ ಅಕ್ಕೆ ನನ್ನ ಹತ್ರ ಸ್ವಾಮೀಜಿಗಳ ಬಗ್ಗೆ ಒಂದ್ ವಿಷಯ ಹೇಳಿದ್ರು. ಏನ್ ಹೇಳಿದ್ರು? ನನಗೇನ್ ಅನಿಸ್ತಿದೆ ಅಂದ್ರೆ ಈ ಸ್ವಾಮೀಜಿನೂ ಮಯಕನ ಕಳಿಸಿರ್ಬೇಕು, ಅದಕ್ಕೆ ಅವರು ನಿನ್ ಮಗು ಸತ್ತೋಗಿದೆ ಅಂತ ನಾಟ್ಕಾಡು ಅಂತ ಹೇಳ್ತಿರೋದು. ಇವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಬಾರ್ದು. ಸ್ವಾಮೀಜಿ ಮತ್ತೆ ಬರ್ತಾರೆ, ಅವ್ರು ಬರೋದಕ್ಕೆ ಮುಂಚೆ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಹಾಗಾದ್ರೆ ಬೆಳ್ಳಿ ಕಣ್ಕಟ್ ಸ್ವಾಮೀಜಿ ಮೇಲೆ ಕೋಪ ಮಾಡ್ಕೊಂಡು ಅವ್ರಿರೋ ಜಾಗಕ್ಕೆ ಹೋಗಿರ್ಬೋದಾ? ಇದ್ರು ಇರ್ಬೋದು. ಇಲ್ಲ, ಅಲ್ಲೋಗ್ದು ಬೇರೆ ಕಡೆ ಹೋಗಿದ್ರೆ. ಶರ್ಮಿಳ, ಒಂದ್ ಕೆಲಸ ಮಾಡು, ನೀನು ಐಶು ಹೋಗಿ ದೇವಸ್ಥಾನದಲ್ಲಿ ನೋಡಿ, ನಾನು ಷಣ್ಮುಗ ಸ್ವಾಮೀಜಿ ಹತ್ರ ಹೋಗಿ ನೋಡ್ತೀನಿ. ಸರಿ ಅಣ್ಣ, ನಾನು ಬರ್ತೀನಿ. ಮುತ್ತು ಬೇಡ ಚಿಕ್ಕಮ್ಮ, ನೀವು ಇಲ್ಲೇ ರೀ. ಅಕಸ್ಮಾತ್ ಬೆಳ್ಳಿ ಮನೆಗೆ ಬಂದ್ರೆ ನನಗೆ ಫೋನ್ ಮಾಡಿ ತಿಳಿಸಿ. ಐಶು, ಬೆಳ್ಳಿ ಎಲ್ಲೂ ಕಾಣಿಸ್ತಿಲ್ಲ, ಏನ್ ಮಾಡೋದೀಗ? ಬೆಳ್ಳಿ, 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 ಗೊತ್ತಾ ಸಿಗ್ಲಿಲ್ಲ. ಎಲ್ಲ ಕಡೆ ಹುಡುಗ್ದೆ ಎಲ್ಲೂ ಸಿಗ್ಲಿಲ್ಲ. ಇಲ್ಲೂ ಇಲ್ಲ ಕಣ. ಏನ್ ಮಾಡ್ತೀವಿ ಇವಾಗ? ಇಲ್ಲೇ ಹತ್ರದಲ್ಲಿ ಒಂದ್ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿರ್ಬೋದು. ನೋಡೋಣ. ಬಾ. ಇಲ್ಲೂ ಇಲ್ವಲ್ಲ, ಏನ್ ಮಾಡೋದು? ಏನ್ ಮಾಡೋದ? ಇರು, ಐಶಿಗೆ ಏನಾದ್ರು ಸಿಕ್ಕಿಲ್ಲ ಅಂತ ಕೇಳೋಣ. ಅಣ್ಣ, ಹಲೋ. ಐಶು, ಬೆಳ್ಳಿ ಸಿಕ್ಕಿದ್ಲ? ಇಲ್ಲ ಅಣ್ಣ, ಅದಕ್ಕೆ ಇಲ್ಲಿ ಬಂದೇ ಇಲ್ಲ. ಅಲ್ಲೆಲ್ಲ ವಿಚಾರಿಸ್ಬೇಕಾಗಿತ್ತು. ಇಲ್ಲ ಅಣ್ಣ, ಅದಕ್ಕೆ ಎಲ್ಲೂ ಕಾಣಿಸ್ತಿಲ್ಲ. ಅಕ್ಕಪಕ್ಕದಲ್ಲೂ ಕೇಳಿ ನೋಡಿದ್ವಿ, ಅವ್ರ ಗೊತ್ತಿಲ್ಲ ಅಂತ ಹೇಳಿದ್ರು. ಸರಿ, ಹೊರಟು ಬನ್ನಿ, ಬರ್ತಾ ಹಾಗೆ ದಾರಿಲ್ ಸಿಗ್ತಾಳ ಅಂತ ನೋಡಿ. ಸರಿ. ಐಶು, ಏನಂದ್ಲು? ಇಲ್ವಂತ.
ಸಿಕ್ಕಿಲ್ಲ. ಅಕ್ಕ ಈ ಕಡೆ ಹುಡ್ಕೋಣ ಬನ್ನಿ. ಹಾ ಬೆಳ್ಳಿ ಮುತ್ತು ಬೇಜಾರು ಮಾಡ್ಕೋಬೇಡ, ಸಿಗ್ತಾನೆ ಕಣ, ಬಾ ಈ ಕಡೆ ಹುಡ್ಕಣ. ಮುತ್ತಣ್ಣ ಅಣ್ಣ, ನೀವು ಬೆಳ್ಳಿ ಅಕ್ಕನ ಹುಡ್ತಿದ್ದೀರಾ ತಾನೆ? ಹೌದು, ನಿಂಗೆ ಗೊತ್ತಾಯ್ತು. ಕಣ್ಕಣ್ ಸ್ವಾಮಿ ಮನೆಯಲ್ಲಿ, ಕಣ್ಕಣ್ ಸ್ವಾಮಿ ಮನೆಯಲ್ಲಿ ಅನ್ಬಿಟ್ಟು ಯಾರು ಗೊತ್ತಿಲ್ಲ ಅಂತಾರ, ಅವ್ರೆಲ್ಲರಿಗೂ ಚಾವಟಿಲಿ ಹೊಡಿತಿದಾರಣ. ನೀನ್ ಬೆಳ್ಳಿ ನೋಡ್ದ? ಹೂನಣ್ಣ ನೋಡ್ದೆ, ಈಗ ಅರ್ಧ ಗಂಟೆ ಮುಂಚೆ ಇಲ್ಲೇ ನೋಡ್ದೆ ಅಣ್ಣ, ಬಾವಿಕಟ್ಟೆ ಹತ್ರ ನೋಡ್ದೆ ಅಣ್ಣ. ಹಲೋ, ನಾನು ಬನವಾಸಿ ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡ್ತಿರೋದು. ಮುತ್ತುರಾಜ್ ಅವರ? ಹೌದು, ಹೇಳಿ ಇನ್ಸ್ಪೆಕ್ಟರ್. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು, ಅರ್ಜೆಂಟ್ ಆಗಿ ಸ್ಟೇಷನ್ ಬನ್ನಿ. ಸ್ವಲ್ಪ ನಾನು ಬಿಸಿ ಇದ್ದೀನಿ ಇನ್ಸ್ಪೆಕ್ಟರ್, ನನ್ನ ವೈಫ್ನ ಹುಡುಕ್ತಾ ಇದ್ದೀನಿ. ಅದೇ ವಿಷಯ ಮಾತಾಡೋದಕ್ಕೆ ನಿಮ್ಮನ್ನ ಸ್ಟೇಷನ್ ಬರೋಕೆ ಹೇಳ್ತಿರೋದು. ಏನು ಬೆಳೆ ಸಿಕ್ಕಲ್ಲ? ಹೌದು, ಈಗ ಅವರು ನಮ್ಮ ಸ್ಟೇಷನ್ ಅಲ್ಲಿ ಇದ್ದಾರೆ, ಸೆಲ್ ಅಲ್ಲಿ ಕೂರಿಸಿದ್ದೀನಿ. ಸೆಲ್ ಒಳಗ ಅಂತ ತಪ್ಪ ಏನ್ ಮಾಡಿದಾಳೆ? ಅದನ್ನೆಲ್ಲ ಫೋನಲ್ಲಿ ಹೇಳಕ್ಕಾಗಲ್ಲ, ನೀವು ಸ್ಟೇಷನ್ಗೆ ಬನ್ನಿ, ಇಲ್ಲೇ ನೇರವಾಗಿ ವಿಷಯ ತಿಳಿಸ್ತೀನಿ. ಸರಿ ಇನ್ಸ್ಪೆಕ್ಟರ್. ಯಾವ ತಪ್ಪು ಮಾಡಿಲ್ಲ ಮಾವ, ಆದ್ರೆ ಪೊಲೀಸ್ನವ್ರು ಕರ್ಕೊಂಡ್ ಬಂದ ನನ್ನ ಸೆಲ್ ಅಲ್ಲಿ ಹಾಕಿದ್ದಾರೆ ಮಾವ. ಇನ್ಸ್ಪೆಕ್ಟರ್, ಕರ್ಮಿಣಿ ಹೆಂಗ್ ಅರೆಸ್ಟ್ ಮಾಡಿದ್ರಲ್ಲ, ಇದು ಸರಿನಾ? ಅಲ್ಲ ಅಂತ ತಪ್ಪು ಏನ್ ಮಾಡಿದ್ರಲ್ಲ ಅವಳು? ಮಾವ, ನನ್ನ ಚಾವಟಿನೂ ಅಲ್ಲೇ ಇಟ್ಕೊಂಡಿದ್ದಾರೆ ಮಾವ, ಎಷ್ಟೇ ಕೊಡಿ ಅಂದ್ರೂ ಕೊಡ್ತಿಲ್ಲ. ಏನ್ ಇನ್ಸ್ಪೆಕ್ಟರ್ ಇದು, ಯಾಕೆ ಇತರ ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದಿದ್ರ? ಮೊದಲನೇದಾಗಿ ಆಕೆ ಗರ್ಭಿಣಿ ಅಂತ ನಮಗ್ ಗೊತ್ತಿರಲಿಲ್ಲ, ಅದಕ್ಕೆ ಕ್ಷಮೆ ಕೇಳ್ತೀವಿ. ಎರಡನೇ ವಿಷಯ ಏನಂತಂದ್ರೆ, ಪೊಲೀಸ್ನವರು ಎಲ್ಲಾ ಹೆಣ್ಮಕ್ಳಿಗೂ ಗೌರವ ಕೊಟ್ಟೇ ಕೊಡ್ತಾರೆ, ಆದ್ರೆ ಅದನ್ನ ಮೀರಿ ಯಾರೇ ನಡ್ಕೊಂಡ್ರು ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದ್ ತಗೊಳ್ತೀವಿ. ಅಂತದವಳು ಏನ್ ಮಾಡಿರಲ್ಲ ಇನ್ಸ್ಪೆಕ್ಟರ್? ಮಾವ, ನನ್ನ ಚಾವಟಿನ ಅವರು ಇಟ್ಕೊಂಡಿದ್ದಾರೆ ಮಾವ, ನನ್ಗದನ್ನ ಕೊಡ್ಸಿ. ಬೆಳ್ಳವ್ರೆ ಒಂದ್ ನಿಮಿಷ, ನಾನು ಪೂರ್ತಿ ಮಾತಾಡಾದ್ಮೇಲೆ ನೀವು ಮಾತಾಡಿ. ನಿಮ್ಮ ಹೆಂಡತಿ ಬೆಳ್ಳಿ ಅವರು ಸಿಕ್ಸಿಕ್ ಜನರ ವಿರುದ್ಧ ಸಿಟ್ಟಿಗೆದ್ದು ಈ ಚೌಟಿಯಿಂದ ಎಲ್ಲರಿಗೂ ಹೊಡೆದಿದ್ದಾರೆ. ಸಿಕ್ತವ್ರು ಹೊಡೆಯೋದಕ್ಕೆ ಅವಳೇನ್ ಹುಚ್ಚಿ ಅಲ್ಲ ಇನ್ಸ್ಪೆಕ್ಟರ್? ಇನ್ಸ್ಪೆಕ್ಟರ್ ಬೆಳ್ಳಿ ಯಾರು ಗೊತ್ತಾ? ಬನವಾಸಿ ಜಮೀನ್ದಾರ್ ಸೊಸೆ, ಅವ್ರು ಕರ್ಕೊಂಡ್ಬಂದು ಈ ತರ ಸೆಲ್ಲಲ್ಲಿ ಕೂರಿಸಿದ್ರಲ್ಲ, ನಿಮ್ಗೆ ಗೊತ್ತಾಗಲ್ವಾ? ಸ್ವಲ್ಪ ಸಮಾಧಾನದಿಂದ ಮಾತಾಡಿ, ನಾನು ಹೇಳೋದು ನೀವು ಪೂರ್ತಿ ಕೇಳಿಸ್ಕೊತಿಲ್ಲ ಅನ್ಸುತ್ತೆ. ಅಲ್ಲ ಸರ್, ನೀವು ನಂಬಿಕೆ ಯಾರೋ ಕಣ್ಕಟ್ ಸ್ವಾಮಿ ಅಂತೆ, ನಿಮ್ಮ ಹೆಂಡತಿಯವರು ಸಿಕ್ಸಿಕ್ ಜನರನ್ನೆಲ್ಲ ಆ ಸ್ವಾಮಿ ಅಡ್ರೆಸ್ ಎಲ್ಲಿ ಅಂತ ಕೇಳ್ತಿದ್ರು. ಯಾರು ಹೇಳಿಲ್ವೋ ಅವ್ರಿಗೆ ಈ ಚೌಟಿಯಿಂದ ಚರ್ಮ ಸುಲಿಯೋಗಿ ಹೊಡೆದಿದ್ದಾರೆ. ಹಾಗೆ 10 to 15 ಜನಕ್ಕೆ ಹೊಡೆದಿದ್ದಾರೆ. ಯಾರೋ ಫೋನ್ ಮಾಡಿ ವಿಷಯ ತಿಳಿಸಿದ್ರು, ನಮ್ಮ ಲೇಡಿ ಕಾನ್ಸ್ಟೇಬಲ್ ಕರ್ಕೊಂಡೋಗಿ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊ ಬಂದ್ವಿ. ಇಲ್ಲೇ ಚೇರಲ್ಲಿ ಕೂರಿಸಿದ್ವಿ. ನಮ್ಮ ಸ್ಟಾಫ್ನು ಕೂಡ ಅವರು ಕ್ವಶನ್ ಮಾಡಿದ್ದಾರೆ, ಉತ್ತರ ಕೊಡ್ಲೇನಂತ ಅವರು ಕೂಡ ಚೆನ್ನಾಗಿ ಬಾರಿಸಿದ್ದಾರೆ. ಯಾವಾಗ ನಮ್ಮ ಒಳ್ಳೆತನ ಮಿಸ್ ಯೂಸ್ ಮಾಡ್ಕೋತಾರೋ ಆಗ ನಾವು ಸ್ಟ್ರಿಕ್ಟ್ ಆಗಿರೋಕೆ ಶುರು ಮಾಡ್ತೀವಿ. ಅದಕ್ಕೆ ಬೆಳ್ಳಿಯವ್ರನ್ನ ಸೆಲ್ಲಲ್ಲಿ ಹಾಕಿರೋದು. ಇಷ್ಟೆಲ್ಲ ನಡೆದಿದ್ಯಾ? ಇದೆಲ್ಲ ನಮಗೆ ಗೊತ್ತಿರಲಿಲ್ಲ ಇನ್ಸ್ಪೆಕ್ಟರ್. ನನ್ನ ಹೆಂಡತಿ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಒಂದ್ ನಿಮಿಷ, ನಿಮ್ಮ ಹತ್ರ ಮಾತಾಡ್ಬೇಕು, ಸ್ವಲ್ಪ ಹೊರಗಡೆ ಬನ್ನಿ. ಮುತ್ತು ಸರ್, ಹೀಗೆ ಕೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ, ನಿಮ್ಮ ಹೆಂಡತಿಗೆ ಏನಾದರೂ ತೊಂದರೆ ಇದೆಯಾ? ತುಂಬಾನೇ ವಿಚಿತ್ರವಾಗಿ ನಡ್ಕೊಳ್ತಾ ಇದ್ದಾರೆ. ಐ ಥಿಂಕ್ ಸಮಥಿಂಗ್ ಇಸ್ ರಾಂಗ್ ಅಂತ ಅನ್ಸುತ್ತೆ. ಹೌದು ಇನ್ಸ್ಪೆಕ್ಟರ್, ಮೆಂಟಲಿ ತುಂಬಾ ವೀಕ್ ಆಗಿದ್ದಾಳೆ, ಈ ಮುಂಚೆ ಮಿಸ್ಕ್ಯಾರೇಜ್ ಆಗಿತ್ತು. ಸರೋಜಮ್ಮ, ಅವನ ರಿಲೀಸ್ ಮಾಡಿ. ಮಾವ, ನನ್ ಕಂಡ್ರೆ ಇವ್ರಿಗೂ ಆಗಲ್ಲ ಮಾವ, ನನಗೆ ಎಷ್ಟು ಗದರಿಸಿದ್ರು ಗೊತ್ತಾ? ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ, ಐ ಆಮ್ ಸಾರಿ. ಇನ್ ಮುಂದೆ ಈ ತರ ನಡ್ಕೊಳ್ಳೋದಿಲ್ಲ ಅಂತ ಮಾತು ಕೊಡಿ, ನಿಮ್ಮನ್ನ ಇಲ್ಲಿಂದ ಕಳಿಸ್ಕೊಡ್ತೀನಿ. ಆಯ್ತು, ನಾನ್ ಮತ್ತೆ ಈ ತರ ಎಲ್ಲ ನಡ್ಕೊಳ್ಳಲ್ಲ. ಗುಡ್ ಮಾವ, ನನ್ಗ ಚಾವಟಿ ಕೊಡ್ಸಿ ಮಾವ. ಬೇಡ ಬಿಡಿ, ಅದ್ ಮಾತ್ರ ಬೇಡ.
ಇಲ್ಲ, ನನಗದ್ ಬೇಕು ಬೇಕು ಮಾವ. ಮತ್ತೆ ಯಾರಿಗಾದ್ರೂ ಹೊಡಿಲಿಕ್ಕ? ಇಲ್ಲ, ಯಾರಿಗೂ ಹೊಡಿಯಲ್ಲ. ಇದನ್ನಿಂದ ಎಚ್ಚರಿಕೆಯಿಂದ ಇರ್ತೀನಿ. ಸರಿ ಇನ್ಸ್ಪೆಕ್ಟರ್ಗೆ ಸಾರಿ ಕೇಳು. ನನ್ನ ಕ್ಷಮಿಸ್ಬಿಡಿ. ಓಕೆ ತೋಳಿ. ಥ್ಯಾಂಕ್ಸ್. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಸರಿ ಆಯ್ತು. ಮಾವ ಮಾವ ಇಲ್ಲಿಂದ ಬೇಗ ಹೋಗೋಣ ಮಾವ, ನನಗೆ ಭಯ ಆಗ್ತಿದೆ. ಬೆಳ್ಳಿ, ನಾನು ಷಣ್ಮುಗ ಇದ್ದೀವಲ್ವ, ಹಾಗೆಲ್ಲ ಹೆದರ್ಕೋಬಾರ್ದು. ಯಾರು ಏನು ಮಾಡಲ್ಲ, ಧೈರ್ಯವಾಗಿರ್ಬೇಕು. ಮಾವ ಎಲ್ರು ಒಂದೊಂದರ ಮಾತಾಡ್ತಾರೆ, ನಾನು ಯಾವ ತಪ್ಪು ಮಾಡಿಲ್ಲ ಮಾವ. ಪೊಲೀಸ್ನವ್ರಿಗೆ ನನ್ ಎಷ್ಟು ಹೇಳಿದ್ರು ಅವ್ರು ನನ್ ಮಾತ ಕೇಳಲಿಲ್ಲ, ಕರ್ಕೊಂಡ್ ಬಂದು ಸೆಲ್ ಒಳಗೆ ಹಾಕಿದ್ದಾರೆ ಮಾವ. ನನಗ್ ತುಂಬಾ ಬೇಜಾರಾಯ್ತು ಮಾವ, ಯಾಕೆ ಅವರು ನನ್ ಮಂತ್ ಕೇಳಲ್ಲ, ಯಾಕೆ ಅವರು ನನ್ ಮಂತ್ ನಂಬಲ್ಲ. ನಾನು ಅಷ್ಟೊಂದು ಕೆಟ್ಟೋಳ? ಹಾಗಂತ ಯಾರು ಹೇಳಿದ್ದು? ನಿನ್ನಷ್ಟು ಒಳ್ಳೆಯವಳು ಈ ಭೂಮಿ ಮೇಲೆ ಇಲ್ಲ ಗೊತ್ತಾ. ಊರಿನ ಜನ ಈ ಪೊಲೀಸ್ನವರೆಲ್ಲ ಯಾಕೆ ಮಾವ ನನ್ ಮೇಲೆ ಕೋಪ ಮಾಡ್ಕೊಂಡ್ರು? ಅದ್ಯಾಕೆ ಅಂತ ಈಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. ಸರಿನಾ? ಷಣ್ಮುಗ, ಐಶಕ್ ಫೋನ್ ಮಾಡಿ ಬೆಳ್ಳಿ ಸಿಕ್ಕಿದ್ಲು, ಮನೆಗೆ ಹೋಗಿ ಅಂತ ಹೇಳು. ಸರಿ ಮತ್ತು ಹಾಗೆ ಚಿಕ್ಕಮ್ಮ ಏನಾದ್ರು ಕೇಳಿದ್ರೆ ಬೆಳ್ಳಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಬರ್ತೀವಿ ಅಂತ ಹೇಳು. ಹಾಗೆ ಹೇಳ್ತೇನೆ. ಆಸ್ಪತ್ರೆಗೆ ನನಗೇನು ಹೋಗಿಲ್ವಲ್ಲ. ಬೆಳ್ಳಿ, ನಿಂಗೆ ಯಾವಾಗ ಏನೂ ಆಗಿಲ್ಲ ಅದ್ ನನಗೆ ಗೊತ್ತು. ಆದ್ರೆ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿರೋದು ನಿನಗೆ ತೋರ್ಸೋದಿಕ್ಕಲ್ಲ. ನಿನ್ನ ಹೊಟ್ಟೆಲಿ ನಮ್ಮ ಮಗು ಬೆಳೀತಿದೆ ಅಲ್ವಾ, ಅದನ್ನ ತೋರ್ಸೋದಿಕ್ಕೆ. ಅದು ಆರೋಗ್ಯ ಚೆನ್ನಾಗಿದೆಯಾ, ಊಟ ತಿಂಡಿ ಸಾಲ್ತಿದ್ಯಾ, ವಿಟಮಿನ್ಸು ಪ್ರೋಟೀನ್ಸು ಏನೇನು ತಗೋಬೇಕು ಇದನ್ನೆಲ್ಲ ಚೆಕ್ ಮಾಡಿಸ್ಬೇಕಲ್ವಾ. ಅದಕ್ಕೆ ನನ್ನ ಆರೋಗ್ಯವಾಗಿ ಇದ್ದೀನಲ್ಲ ಮಾವ, ಇಲ್ಲಿಂದ ಸೀದಾ ಮನೆಗೆ ಹೋಗೋಣ, ಆಸ್ಪತ್ರೆಗೆ ಬೇಡ. ಬೆಳ್ಳಿ, ನನಗೆ ಜಾಸ್ತಿ ಆಚೆ ಓಡಾಡಕ್ ಇಷ್ಟ ಇಲ್ಲ, ಮನೇಲಿದ್ರೆ ಬೆಚ್ಚಗನ್ಸತ್ತೆ. ಮತ್ತು ಎಲ್ಲ ಹೇಳಿದ್ದೀನಿ. ಏನಂತೆ ಬೆಳ್ಳಿದು? ನೋಡು, ನಿನ್ ತಂಗಿ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರೆ ಬೇಡ ಅಂತಿದ್ದಾಳೆ. ಅಲ್ಲ ತಂಗವ್ವ, ಮಂತ್ಲಿ ಚೆಕ್ ಮಾಡಿಸ್ಬೇಕು ಅಂತ ಡಾಕ್ಟರ್ ಹೇಳಿದ್ ನೆನ್ಪಿದ್ಯಾ? ಮಗುನ್ ಕರೆಕ್ಟ್ ಆಗಿ ನೋಡ್ಕೋಬೇಕು ತಾನೆ. ಬರೀ ಏಟಾಗಿದ್ರೆ ಮಾತ್ರ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತಿಲ್ಲ, ಆರೋಗ್ಯ ಸರಿ ಇದೆಯೋ ಇಲ್ವೋ ಅಂತ ಹೋಗಿ ಚೆಕ್ ಮಾಡಿಸ್ಬೇಕು. ಅದು ಅಲ್ಲದೆ ಈಗ ನೀನ್ ಪ್ರೆಗ್ನೆಂಟ್, ಮಗುಗೋಸ್ಕರ ಅಲ್ವಾ? ಸರಿ, ಚೆಕಪ್ ಮಾಡಿಸಿ ಮನೆಗೆ ಹೋಗೋಣ ಒಂದೇ ಸರಿ. ಷಣ್ಮುಗ, ಹಾಸ್ಪಿಟಲ್ ಆದ್ಮೇಲೆ ನೇರವಾಗಿ ಮನೆಗೆ ಹೋಗ್ಬೇಕು, ಸರಿನಾ? ಸರಿ 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 ಮುತ್ತು, ಸರಿ ಬಿಳಿ. ಹಂಗೆ ಎಜುಕೇಟೆಡ್ ಆಗಿ ನೀವು ಈ ರೀತಿ ಎಲ್ಲ ಯೋಚನೆ ಮಾಡ್ತೀರಾ? ದೇವ್ರು ಪೂಜೆ ಇದ್ರಲ್ಲೆಲ್ಲ ನಂಬಿಕೆ ಇಟ್ಕೋಬೇಕು, ನಿಜ. ಹಾಗಂತ ಅದ್ರಲ್ಲಿ ಮುಳುಗೋಗ್ಬಾರ್ದು. ಬೆಳ್ಳಿ ಕಂಡೀಷನ್ ಹೇಗಿದೆ ಅಂತ ಗೊತ್ತಾ ನಿಮ್ಗೆ? ಅವ್ರ ಮೆಂಟಲ್ ಕಂಡೀಷನ್ ಎಷ್ಟು ಹದ್ಗೆಟ್ಟಿರುತ್ತೆ ಅಂತ ಗೊತ್ತಾ ನಿಮ್ಗೆ? ಅದಕ್ಕೆ ಡಾಕ್ಟರ್ ನಿಮ್ಮ ಹತ್ರ ಬಂದಿರೋದು. ನಮ್ಗೆ ಬೇರೆ ದಾರಿ ಇಲ್ಲ, ಹೇಗಾದ್ರೂ ಮಾಡಿ ಬೆಳ್ಳಿನ ಮೆಂಟಲಿ ಸ್ಟ್ರಾಂಗ್ ಮಾಡ್ಲೇಬೇಕು. ವಿ ವಿಲ್ ಡೂ ಅವರ್ ಬೆಸ್ಟ್, ನಮ್ ಪ್ರಯತ್ನ ನಾವು ಮಾಡೋಣ. ಅದಕ್ಕೆ ನಿಮ್ಮೆಲ್ಲರ ಕೋಆಪರೇಷನ್ ನನಗೆ ಬೇಕಾಗತ್ತೆ. ಖಂಡಿತವಾಗ್ಲೂ ಡಾಕ್ಟರ್, ನಾವೇನ್ ಮಾಡ್ಬೇಕು ಅಂತೇಳಿ ಖಂಡಿತವಾಗ್ಲೂ ಮಾಡ್ತೀವಿ. ಈಗ ಬೆಳ್ಳಿಯವ್ರು ಎಲ್ಲಿದ್ದಾರೆ? ಬೆಳ್ಳಿಯವ್ರು ಬಂದಿದ್ದಾರ? ಬಂದಿದ್ದಾಳೆ ಡಾಕ್ಟರ್, ಆದರೆ ನಾರ್ಮಲ್ ಚೆಕಪ್ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ. ನೀವು ಹಾಗೆ ಮಾತಾಡಿ, ಆಮೇಲೆ ಅವಳಿಗೇನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ನೀವೇ ನಿರ್ಧಾರ ಮಾಡಿ. ಓಕೆ, ಆದರೆ ಯಾವುದೇ ಕಾರಣಕ್ಕೂ ಬೆಳ್ಳಿಗೆ ನಾನೊಬ್ಬ ಮಾನಸಿಕ ರೋಗಿ ಅನ್ನೋದು ಗೊತ್ತಾಗಬಾರ್ದು. ಡಾಕ್ಟರ್, ಇನ್ನೊಂದು ವಿಷಯ, ನನ್ನ ಹೆಂಡತಿ ಈಗ ಗರ್ಭಿಣಿ. ಓ, ಕಂಗ್ರೆಟ್ಸ್ ಮತ್ತು. ನನಗೀಗ ಖುಷಿಗಿಂತ ಭಯನೇ ಜಾಸ್ತಿ ಆಗ್ತಿದೆ ಡಾಕ್ಟರ್. ಅಮ್ಮ ಮಗು ಇಬ್ರು ಸೇಫ್ ಆಗ್ಬೇಕು. ತಾಯಿ ಮೆಂಟಲಿ ವೀಕ್ ಆಗಿದ್ರು ಮಗು ಸ್ಟ್ರಾಂಗ್ ಆಗಿ ಹುಟ್ಟಿರೋ ಎಷ್ಟೋ ಇನ್ಸಿಡೆಂಟ್ ಗಳಿವೆ, ನೀವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ತಾಯಿ ಮಗು ಎರಡು ಆರೋಗ್ಯವಾಗಿರೋ ಹಾಗೆ ನೋಡ್ಕೊಳ್ಳೋದು ನಮ್ ಜವಾಬ್ದಾರಿ. ಥ್ಯಾಂಕ್ ಯು ಡಾಕ್ಟರ್. ಮೊದ್ಲು ನಾನು ಬೆಳ್ಳಿ ಹತ್ರ ಮಾತಾಡ್ತೀನಿ, ಆಮೇಲೆ ಏನ್ ವಿಷಯ ಅಂತ ತಿಳಿಸ್ತೀನಿ. ಓಕೆನಾ? ಓಕೆ ಡಾಕ್ಟರ್.